ನಾವೀಗ ಇದು ಗಾಡ್ ಸಫಾರಿ ಅಂತ ಹೇಳ್ತಾ ಇದ್ದೀವಿ. ಇದು ಇಂಡಿಯಾಸ್ ಫಸ್ಟ್ ಗಾಡ್ ಸಫಾರಿ. ಸೊ ಇಂಡಿಯಾದಲ್ಲಿ ಎಲ್ಲೂ ಗಾಡ್ ಸಫಾರಿ ಅಂತ ಯಾವುದೂ ಇಲ್ಲ. ಸೊ ಶಿವಮೊಗ್ಗ ಝೂ ಅಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟಿದೆ ಆಕ್ಚುಲಿ ಈಗ ಗಾಡ್ಸ್? ನಮ್ಮ ಹತ್ರ ಒಂದು 22 ಗಾಡ್ಸ್ ಇದೆ. ಸೊ ಗಾಡ್ಸ್ ಫಸ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ, ಸೊ ಅವಾಗ ಗಾಡ್ಸ್ ನಾವು ಮೈಸೂರು ಸಫಾರಿ ಮೈಸೂರಿಂದಾನೇ ತಂದಿದ್ದು. ಓಕೆ, ಇದೇ ಇರತ್ತೆ. ಸೊ ಸೊ ಇದು ಬೊವಿಡೆ ಫ್ಯಾಮಿಲಿಗೆ ಸೇರೋದ್ರಿಂದ ಮೇಲ್ ಆ್ಯಂಡ್ ಫಿಮೇಲ್ ಎರಡಕ್ಕೂ ಹಾರ್ನ್ಸ್ ಇರುತ್ತೆ. ಸೊ ಆ್ಯಂಟ್ಲರ್ಸ್ ಏನು ನೋಡಿದ್ವಿ, ಅದು ಎವ್ರಿ ಇಯರ್ ಶೆಡ್ ಆಗುತ್ತೆ. ದೀಸ್ ಹಾರ್ನ್ಸ್ ಪರ್ಮನೆಂಟ್ ಸ್ಟ್ರಕ್ಚರ್ಸು, ಇದು ಶೆಡ್ ಆಗಲ್ಲ. ಮೂವಿಂಗ್ ಇರುತ್ತಾ ಇದು? ಹಾಂ, ಮೂವಿಂಗ್ ಇರುತ್ತೆ. ಸೊ ತಿಂತಾ ಇರುತ್ತೆ, ಓಡಾಡ್ತಾ ಇರುತ್ತೆ. ಬೇರೆ ಬೇರೆಯವರು ಊರುಗಳಿಂದ ಅಥವಾ ಜಿಲ್ಲೆಗಳಿಂದ ರಾಜ್ಯಗಳಿಂದ ಬಂದಾಗ ಇದನ್ನು ನೋಡಿ ಏನಂತ ಹೇಳಿದ್ದಾರೆ? ತುಂಬ ಖುಷಿ ಆಗ್ತಾರೆ, ಚೆನ್ನಾಗಿದೆ ಅಂತಲೇ ಫೀಡ್ಬ್ಯಾಕ್ ಕೊಟ್ಟೋಗ್ತಾರೆ. ಇದು ಕಡೆ ಸರ್, ಹಾಂ ಇಲ್ಲಿದೆ ಅಲ್ಲ. ಹಾಂ ಓಕೆ, ಫ್ರೀ ರೇಂಜಲ್ಲೂ ಇದೆ. ಇದು ಸೆಕೆಂಡ್ ಝೋನ್ ಆ್ಯಕ್ಚುಲಿ. ಹಾಂ, ಸೆಕೆಂಡ್ ಝೋನ್. ಸೊ ಇದು ನಮ್ಮದು ಫಾರೆಸ್ಟ್ ಇರೋದು ಡ್ರೈ ಡೆಸಿಡಿಯಸ್ ಫಾರೆಸ್ಟು. ಸೊ ರೈನಿ ಸೀಸನಲ್ಲಿ ತುಂಬ ಗ್ರೀನ್ ಆಗಿಬಿಡುತ್ತೆ ಫುಲ್ಲು. ಸೊ ಸಮ್ಮರಲ್ಲಿ ಎಲ್ಲ ಲೀಫ್ ಶೆಡ್ ಆಗಿ ಡ್ರೈ ಆಗುತ್ತೆ. ಸಫಾರಿಗೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಎಲ್ಲದಕ್ಕೂ ಡಬಲ್ ಗೇಟ್ ಸಿಸ್ಟಮ್. ಹಾ, ಬಟ್ ಎಲ್ಲೂ ಕೂಡ ಮಧ್ಯೆ ಯಾರು ಇಳಿಬಾರ್ದು ಅಂತಲೇ ಅದು ಇನ್ಸ್ಟ್ರಕ್ಷನ್ ಆಗಿದೆ. ಹೌದೌದು. ಸೊ ಅವರಿಗೂ ಸೇಫ್ಟಿಯಲ್ಲಿ ಇರ್ತಾರೆ ಅವರು ಕೀಪರ್ಸ್. ಸೊ ಟೋಟಲ್ ನಮ್ಮ ಹತ್ರ 6 ಟೈಗರ್ಸ್ ಇದೆ. ಸೊ ನಾವು ಸಫಾರಿಯಲ್ಲಿ ಬಿಡೋದು ಓನ್ಲಿ 2, ಒಂದು ಪೇರ್ ಬಿಡ್ತೀವಿ ಅಷ್ಟೇ. ಸೊ ಕಂಪ್ಯಾಟಿಬಲ್ ಗ್ರೂಪ್ ಏನಿರುತ್ತೋ ಅದನ್ನು ನಾವು ಹೊರಗೆ ಬಿಡ್ತೀವಿ. ಯಾವ್ದು ಬಿಟ್ಟಿದ್ದಾರೆ ಇವತ್ತು? ಒಂದು. ಸೊ ಇವತ್ತು ಸೀತಾ ವಿಜಯ್ ಬಿಟ್ಟಿಲ್ಲ ವಿಜಯ್ಗೆ. ಸೂಪರ್, ಇಲ್ಲೂ ಕೂಡ ಎರಡು. ಬಟ್ ಬಹಳ ಸೂಕ್ಷ್ಮ ಅಲ್ವಾ ಕೆಲಸ ಮಾಡ್ಬೇಕಾಗಿರೋ ಸಿಬ್ಬಂದಿಗಳು? ಯಾಕೆಂದ್ರೆ ಪಾಪ ಅವರು ಕೇರ್ಫುಲ್ ಆಗಿರ್ಬೇಕು. ಸೊ ನಮ್ದು ಸಫಾರಿ ಅಂದ್ರೆ ನಾವು ಕ್ರಿಯೇಟ್ ಮಾಡಿರೋದು. ಸೊ ಅರ್ಜುನ ಧರ್ಮ ಅಂತ ಅರ್ಜುನ ಧರ್ಮ. ಮಿಸ್ ಇಲ್ದೆ ಈ ಸಫಾರಿಗೆ ಬಂದ್ರೆ ಪ್ರಾಣಿಗಳ ಸೈಟ್ ಮಾತ್ರ 100% ಆಗುತ್ತೆ. 100% ಮೈಸೂರಿಂದಲೂ ನಮಗೆ ಜನ ಬರಲಿ.
ಮೈಸೂರಲ್ಲಿ ಬರೀ ಝೂ ಇರೋದಲ್ಲ, ಸೊ ಇಲ್ಲಿ ಸಫಾರಿ, ಸೊ ಆ ಥರ ಹೈಲೈಟ್ ಮಾಡಿ. ಸೊ ಅದಕ್ಕೆ ನಮಗೆ ಇಲ್ಲಿ ಫ್ರೀ ರೇಂಜಿಂಗ್ ಅನಿಮಲ್ಸು ನೋಡೋಕೆ ಸಿಗುತ್ತೆ. ಬಸ್, ಜೀಪ್ ಎಲ್ಲದೂ ಸೇಮ್ ಪ್ರೊಸೀಜರ್. ಫಸ್ಟ್ ಅನ್ಸುತ್ತೆ ಆಕ್ಚುಲಿ ಕಂಟ್ರಿಲೆ ಕಾಡ್ಕೋಣಗಳ ಒಂದು ಸಫಾರಿ. ನಾವೀಗ ಇದು ಗೌರ್ ಸಫಾರಿ ಎಂಟರ್ ಆಗ್ತಾ ಇದ್ದೀವಿ. ಇದು ಇಂಡಿಯಾಸ್ ಫಸ್ಟ್ ಗೌರ್ ಸಫಾರಿ. ಸೊ ಇಂಡಿಯಾದಲ್ಲಿ ಎಲ್ಲೂ ಗೌರ್ ಸಫಾರಿ ಅಂತ ಯಾವುದೂ ಇಲ್ಲ. ಸೊ ಶಿವಮೊಗ್ಗ ಝೂ ಅಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟಿದೆ ಆಕ್ಚುಲಿ ಈಗ ಗೌರ್ಸ್? ನಮ್ಮ ಹತ್ರ ಒಂದು 22 ಗೌರ್ಸ್ ಇದೆ. ಬ್ರೀಡಿಂಗು ಚೆನ್ನಾಗಾಗ್ತದೆ, ಚೆನ್ನಾಗಿದೆ. ಸೊ ಗಾರ್ಸಿಗೂ ಇದು ನ್ಯಾಚುರಲ್ ಹ್ಯಾಬಿಟೆಟ್ ಆಕ್ಚುಲಿ. ಸರ್, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಸರ್, ನಾನು 3-4 ವರ್ಷ ಆಯಿತು. ಓಕೆ, ನೀವು ಡೈಲಿ ಹೋಗ್ತಾ ಇರ್ತೀರಾ, ಬರ್ತಾ ಇರ್ತೀರಾ? ಹಾಂ ಸರ್. ಹೀಗೆ ಒಡನಾಟ ಆಕ್ಚುಲಿ ಸರ್ ಚೆನ್ನಾಗಿರುತ್ತೆ. ಇಲ್ಲಿ ಕೆಲಸ ಮಾಡೋಕೆ ಒಂಥರ ಏನೋ ಒಂಥರ ಖುಷಿಯಾಗಿರುತ್ತೆ. ಓಕೆ, ಪ್ರಾಣಿಗಳ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಹೊರಗಡೆ ಎಲ್ಲೋ 700 ರೂಪಾಯಿಗೆ ನಾನು ಬೇಟ ಹೋದ್ರೆ, ಸೊ ಡ್ರೈವಿಂಗ್ ಕೆಲಸಕ್ಕೆ ಹೋದ್ರೆ ಅಷ್ಟು ಖುಷಿ ಸಿಗಲ್ಲ. ಓಕೆ, ಇಲ್ಲಿ ಬೆಳಗಿಂದ ಸಂಜೆ ಮುಟ್ಟ ಎಷ್ಟೇ ಕೆಲಸ ಮಾಡಿದ್ರು ಏನು ಅನಿಸಲ್ಲ. ಓಕೆ, ಅಲ್ಲಿದೆ ನೋಡಿ. ಗಾರ್ಡ್ಸ್ ಫಸ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ, ಸೊ ಅವಾಗ ಗಾರ್ಡ್ಸ್ ನಾವು ಮೈಸೂರು ಸಫಾರಿ ಮೈಸೂರಿಂದಾನೇ ತಂದಿದ್ದು. ಓಕೆ, ಇದ್ದೇ ಇರತ್ತೆ. ಸೊ ಇದು ಬೊವಿಡೆ ಫ್ಯಾಮಿಲಿಗೆ ಸೇರೋದ್ರಿಂದ ಮೇಲ್ ಆ್ಯಂಡ್ ಫಿಮೇಲ್ ಎರಡಕ್ಕೂ ಹಾರ್ನ್ಸ್ ಇರತ್ತೆ. ಸೊ ಆ್ಯಂಟ್ಲರ್ಸ್ ಏನು ನೋಡಿದ್ವಿ, ಅದು ಎವ್ರಿ ಇಯರ್ ಶೆಡ್ ಆಗುತ್ತೆ. ದೀಸ್ ಹಾರ್ನ್ಸು ಪರ್ಮನೆಂಟ್ ಸ್ಟ್ರಕ್ಚರ್ಸು, ಇದು ಶೆಡ್ ಆಗಲ್ಲ. ಓಕೆ, ಆಮೇಲೆ ಅದು ಆ್ಯಂಟ್ಲರ್ಸ್ ಎಲ್ಲ ತುಂಬ ವೆಯ್ಟ್ ಇರುತ್ತೆ, ಇದೆಲ್ಲ ಹಾಲೋ ಇರುತ್ತೆ ಒಳಗಡೆ. ಇದು ಹಾರ್ನ್ಸ್ ಏನಿದೆ ಅದು. ಮೂವಿಂಗ್ ಇರುತ್ತಾ ಇದು ಅದರ ಪಾಡಿಗೆ? ಹಾಂ, ಮೂವಿಂಗ್ ಇರುತ್ತೆ. ಸೊ ತಿಂತಾ ಇರುತ್ತೆ, ಓಡಾಡ್ತಾ ಇರುತ್ತೆ. ಲಂಚ್ ಅವರ್ ಆ್ಯಕ್ಚುಲಿ, ಇದಕ್ಕೆ ನಾವು ಬಂದಿದ್ದೀವಿ ಲಂಚ್ ಅವರಲ್ಲಿ. ತುಂಬಾ ಖುಷಿ ಆಗ್ತಾರೆ, ಚೆನ್ನಾಗಿದೆ ಅಂತಾನೆ ಫೀಡ್ಬ್ಯಾಕ್ ಕೊಟ್ಟೋಗ್ತಾರೆ. ಮೊದಲೇ ನಮ್ದು ಝೂ ಅಲ್ಲಿ ಟೈಗರ್ ಲಯನ್ ಇರ್ಲಿಲ್ಲ, ಈಗ ಟೈಗರ್ ಲಯನ್ ಝೂ ಅಲ್ಲೂ ಇದೆ. ಝೂ ಎನ್ಕ್ಲೋಷರ್ಸ್ ನೀವು ನೋಡಿದ್ರಿ ಅನ್ಸುತ್ತೆ, ಎಲ್ಲ ಮಾಡರ್ನ್ ಎನ್ಕ್ಲೋಷರ್, ಗ್ಲಾಸ್ ಬೇಸ್ಡ್ ಎನ್ಕ್ಲೋಷರ್ಸ್. ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಟೈಗರ್ ಲಯನ್ ಎಲ್ಲ. ಬೇರೆ ಕಂಟ್ರಿಯಿಂದನು ಬರ್ತಾರೆ, ಅವರು ಕೂಡ ತುಂಬ ಖುಷಿಯಾಗಿ ಹೋಗ್ತಾರೆ. ಈ ನಾರ್ಮಲ್ ಆಗಿ ನಾಗರಹೊಳೆ ಬಂಡೀಪುರ ಅಲ್ಲೆಲ್ಲ ನ್ಯಾಷನಲ್ ಪಾರ್ಕ್ ಏನಾಗುತ್ತೆ ಅಂದರೆ ಟಿಕೆಟ್ ಸಮಸ್ಯೆ ಆಗುತ್ತೆ ಸಮಟೈಮ್ಸ್. ಓ ಇಲ್ಲ, ನಮ್ಗೆ ಅದು ಸಿಗಲ್ಲ, ಬೆಳಗ್ಗೆನೆ ಹೋಗ್ಬೇಕು ಟಿಕೆಟ್ಗೋಸ್ಕರ, ಈ ಥರ ಎಲ್ಲ ಆ್ಯಕ್ಚುಲಿ ಕಂಪ್ಲೇಂಟ್ಸ್ಗಳಿದೆ. ಸೊ ಎಲ್ಲ ತುಂಬ ಜನ ಬುಕ್ ಮಾಡಿರ್ತಾರೆ ಆನ್ಲೈನ್, ಬಟ್ ಇಲ್ಲಿ ಬಂದಾಗ ನಮಗೆ ಈಸಿಯಾಗಿ ಆ್ಯಕ್ಚುಲಿ ಆ್ಯಕ್ಸೆಸ್ ಸಿಗ್ತಾ ಇದೆ. ಹೌದು, ಜಾಸ್ತಿ ನಮ್ದು ಆನ್ಲೈನ್ ಟಿಕೆಟಿಂಗ್ ಇದೆ. ಓಕೆ, ಸೊ ಆನ್ಲೈನ್ ಟಿಕೆಟಿಂಗ್ ಮಾಡಿಕೊಂಡ್ರು ನಾವು ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಆಮೇಲೆ ಇಲ್ಲಿ ಬಂದರು ಅವರಿಗೆ ಏನೂ ಸಮಸ್ಯೆ ಇಲ್ಲ, ಸೊ ಆರಾಮಾಗಿ ಎಲ್ಲರೂ
ವೆಯ್ಟ್ ಅಂದರೆ ಒಂದು 5 to 10 minutes ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟು. ಬಟ್ ಟೈಮಿಂಗ್ಸ್ ಇದೆಯಾ ಈ ಸಫಾರಿಗೆ? ಹೌದು, ಸಫಾರಿ ಮಾರ್ನಿಂಗ್ 9:30 to 1 ಇರುತ್ತೆ. ಓಕೆ, 1 to 2 ಬ್ರೇಕ್ ಇರುತ್ತೆ. ಸೊ ವೀಕ್ ಡೇಸಲ್ಲಿ, ವೀಕೆಂಡ್ಸಲ್ಲಿ ನಾವು ಕ್ಲೋಸ್ ಮಾಡಲ್ಲ ಮತ್ತೆ 1 to 2. ಆವಾಗ 1 to 2 ಕಂಟಿನ್ಯೂ ಇರುತ್ತೆ, ಓಪನ್ ಇರುತ್ತೆ.